ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಜನವನ್ನ ಮಂಕ್ ಮಾಡಿ ಜನಕ್ಕೆ ತಪ್ಪು ಸಂದೇಶವನ್ನ ಕೊಟ್ಟು ಅಧಿಕಾರಕ್ಕೆ ಬಂದ್ರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಸಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಟಾರ್ಗೆಟ್ ರೂತ್ ನಾನು ರಘು ತುಮಕೂರಿನಲ್ಲಿ ಇಂದು ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದರು ಹೌದು ವೀಕ್ಷಕರೇ ಕೇಂದ್ರ ಸರ್ಕಾರದಿಂದ ದಿನಂಪ್ರತಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯರ ಬದುಕು ತತ್ತರಿಸಿದ್ದು ನಿಜ ಇದರ ಮಧ್ಯೆ ಅಡಿಗೆ ಅನಿಲ ಬೆಲೆಯೂ ಏರಿಕೆಯಾಗಿದ್ದು ಜನಸಾಮಾನ್ಯರ ಜೀವನ ನಡೆಸುವುದು ದುಸ್ತರವಾಗಿದೆ ಕೊರೋನಾ ಮಧ್ಯೆಯೂ ಜನರು ಕೆಲಸ ಕಾರ್ಯವಿಲ್ಲದೆ ನಾನಾ ತೊಂದರೆಗಳನ್ನು ಅನುಭವಿಸಿ ಕೇಂದ್ರ ಸರ್ಕಾರದ ಈ ಧೋರಣೆಯಿಂದ ಜನಸಾಮಾನ್ಯರಿಗೆ ಈ ಕೇಂದ್ರ ಸರ್ಕಾರದ ನೀತಿ ನುಂಗಲಾರದ ತುತ್ತಾಗಿದೆ ಈ ಎಲ್ಲದರ ವಿರುದ್ಧ ಇಂದು ತುಮಕೂರಿನಲ್ಲಿ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ನಾವು ಸಿಂಗಾಪುರ್ ಮಾಡ್ತೀವಿ ಕರ್ನಾಟಕವನ್ನ ಅಂತ ಹೇಳಿ ಜನವನ್ನ ಮಂಕ್ ಮಾಡಿ ಜನಕ್ಕೆ ತಪ್ಪು ಸಂದೇಶವನ್ನ ಕೊಟ್ಟು ಅಧಿಕಾರಕ್ಕೆ ಬಂದ್ರಿ ಯುವಕರು ಈ ದೇಶ ವಿಶ್ವದಲ್ಲೇ ಅತಿ ಹೆಚ್ಚು ಯುವಕರು ಇರುವಂತ ಈ ರಾಷ್ಟ್ರ ಈ ಭ್ರಷ್ಟ ಬಿಜೆಪಿ ಸರ್ಕಾರ ಮೋದಿ ಅವರ ಸರ್ಕಾರ ಆಡಳಿತಕ್ಕೆ ಬಂದಾಗ ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಚ್ಚೇತಿನ ಮಾಡ್ತೀವಿ ಪೆಟ್ರೋಲ್ನ 30 ರೂಪಾಯಿಗೆ ತಂದುಕೊಡ್ತೀವಿ ಇಡೀ ಜಗತ್ತಿಗೆ ದೊಡ್ಡಣ್ಣನ ಮಾಡ್ತೀವಿ ಅಂತ ಅನ್ನುವಂತ ಬೊಗಳೆ ಬಿಟ್ಟು ಅಧಿಕಾರಕ್ಕೆ ಬಂದ್ರು ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಕೋಟ್ಯಾಂತರ ಯುವಕರಿಗೆ ಉದ್ಯೋಗವನ್ನ ಕಳಿಯೋದು ಅಲ್ಲದೇನೆ ಜನಸಾಮಾನ್ಯರು ಪ್ರತಿದಿನ ಎಸೆನ್ಷಿಯಲ್ ಆಗಿ ಬಳಸುವಂತ ಗ್ಯಾಸ್ ಅನ್ನ 400 ರೂಪಾಯಿ ಇದ್ದಾಗ ಸರ್ಕಾರದ ಮಹಿಳಾ ಪ್ರತಿನಿಧಿಗಳು ರೋಡಲ್ಲಿ ಬೋಂಡ ಮಾಡುವಂತ ನೀಚ ಕೆಲಸ ಕೇಳ್ತಿದ್ರು ಇವತ್ತು 800 900 ರೂಪಾಯಿ ಆಗಿದೆ ಸಮರ್ಥನೆ ನೀಡುವಂತ ನೀಚ ಸರ್ಕಾರ ಬಡ ಕುಟುಂಬದ ಮೇಲೆ ಅದರಲ್ಲೂ ಕೂಡ ಇಡೀ ವಿಶ್ವವನ್ನ ಕಾಡ್ತಿರುವಂತ ಕೋವಿಡ್ ಸಂದರ್ಭದಲ್ಲಿ ಫುಟ್ಪಾತ್ ಅಲ್ಲಿ ಗಾಡಿನಲ್ಲಿ ತಳ್ಕೊಂಡು ಹೋಗಿ ಜೀವನ ಮಾಡುವಂತ ಕಡು ಬಡವನಿಗೂ ಕೂಡ 900 ರೂಪಾಯಿ ಸಾವಿರಾರು ಕೋಟಿ ಇರುವಂತ ಅಂಬಾನಿಗೂ ಕೂಡ 900 ರೂಪಾಯಿ ಗ್ಯಾಸ್ ಬೆಲೆ ಇವತ್ತು ಅಲ್ಲಿ ನಡೀತಾ ಇದೆ ಆದ್ರಿಂದ ಇವತ್ತು ಕೋವಿಡ್ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ನಾವು ಒಂದು ಈ ಪ್ರತಿಭಟನೆಯನ್ನ ನಾವು ಸಾಂಕೇತಿಕವಾಗಿ ಇವತ್ತು ಮಾಡಿ ಮುಗಿಸ್ತಾ ಇದ್ದೀವಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಪಕ್ಷದಿಂದ ಹೆಚ್ಚರಿಕೆಯ ಹೋರಾಟ ಅಂತಕಂತದನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸರ್